नमस्कार प्रिय वीक्षकरे, नावु इवत्तु आलू सैंडविच हेगे माडोदंत नोडोण बन्नि। इदु एल्लरिगू इष्ट आगुत्ते, ओम्मे नीवु कूड ट्राई माडि नोडि। नमगे इदक्के बेकागुव सामग्रिगळु मोदलागि एण्णे, आमेले चिल्ली पौडर हागू रुचिगे तक्कष्टु साल्ट हागू सासिवे मत्ते जीरिगे ओग्गरणेगे हागू नमगे ओग्गरणेगे अरिशिण ಚಿಕ್ಕದೇ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಗೂ ಟೊಮ್ಯಾಟೊ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ ಮ್ಯಾಶ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ। ನಾವೀಗ ಆಲೂಗಡ್ಡೆ ಪಲ್ಯವನ್ನು ಹೇಗೆ ಮಾಡುವಂಥ ಇದರಲ್ಲಿ ನೋಡೋಣ। ಇದು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ। ನಾವು ಒಂದು ಬಾಣಲಿಯನ್ನು ಇಟ್ಕೊಳ್ಳೋಣ। ಇದು ಸ್ವಲ್ಪ ಕಾದ ಮೇಲೆ ನಾವು ಇದಕ್ಕೆ ಸ್ವಲ್ಪ ಅಡಿಗೆ ಎಣ್ಣೆನ ಹಾಕೋತಿದೀವಿ। ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಕಾದ ಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕೋತಿದೀವಿ। ಎಣ್ಣೆ ಕಾಯಿದೆ, ಈಗ ಇದಕ್ಕೆ ಸ್ವಲ್ಪ ಹಾಗೂ ಇದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ। ಇದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನ ಹಾಕೋಣ। ಇದು ಚೆನ್ನಾಗಿ ಫ್ರೈ ಆಗಿದೆ, ಇವಾಗ ಟೊಮೆಟೊ ಹಾಕೋತಿದ್ದೀನಿ। ಟೊಮೆಟೊ ಹಾಕಿದ್ರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ। ರುಚಿ ತಕ್ಕಷ್ಟು ಸಾಲ್ಟ್ ಹಾಕಿ ಹಾಗೂ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿದ್ದೀನಿ। ನಿಮಗೆ ಎಷ್ಟು ಸ್ಪೈಸಿ ಆಗಬೇಕು ಅಷ್ಟು ನೀವು ನೋಡ್ಕೊಂಡು ಹಾಕೋಬೋದು। ಹಾಗೂ ಕರಿಬೇವನ್ನು ಸ್ವಲ್ಪ ಚಿಕ್ಕದ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು। ಚಿಕ್ಕ ಮಕ್ಕಳು ಕರಿಬೇವನ್ನು ತಿನ್ನೋಕ್ಕೆ ಹಿಂಜರಿತಾರೆ, ಹೀಗೆ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಅವ್ರಿಗೆ ಗೊತ್ತೇ ಆಗೋಲ್ಲ ನಾನು ಹಾಕಿದ್ದು। ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ। ಈಗ ನಾವು ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆಯನ್ನು ಇದಕ್ಕೆ ಮಿಕ್ಸ್ ಮಾಡೋಣ। ನಾನೊಂದು ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು 4 ತೊಗೊಂಡಿದ್ದೀನಿ, ಇದಕ್ಕೆ ಆ್ಯಡ್ ಮಾಡೋಣ। ಇವಾಗ ಈಗ ನಾನು ಇದಕ್ಕೆ ಬೇಸಿರು ಅಂತ ಆಲೂಗಡ್ಡೆನ ಹಾಕ್ತಿದ್ದೀನಿ। ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ। ಈಗ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು। ಇದನ್ನು ನಾವೀಗ ಬ್ರೆಡ್ಡನ್ನು ಬೇಯಿಸಿ ಅದರಲ್ಲಿ ಸ್ಟಫ್ ಮಾಡೋಣ। ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೋಣ, ಟೇಸ್ಟ್ ಚೆನ್ನಾಗಿ ಬರುತ್ತೆ। ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ। ಈಗ ಆಲೂಗಡ್ಡೆ ಎಲ್ಲ ರೆಡಿ ಆಯಿತು। ಈಗ ನಾವು ಒಂದು ತವಾ ಮೇಲೆ ಬ್ರೆಡ್ಡನ್ನು ಬೇಯಿಸೋಣ। ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ಬೇಯಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ। ಇದಕ್ಕೆ ಸ್ವಲ್ಪ ನಾನು ತುಪ್ಪವನ್ನು ಹಚ್ತೀನಿ, ಇದು ಚೆನ್ನಾಗಿ ರೋಸ್ಟ್ ಆಗುತ್ತೆ ತುಪ್ಪ ಹಚ್ಚಿದ್ರೆ। ಮೀಡಿಯಮ್ ಫ್ಲೇಮಲ್ಲಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ಬ್ರೌನ್ ಆಗೋವರೆಗೂ। ನೀವು ಆಲೂಗಡ್ಡೆ ಪಲ್ಯಗೂ ಕೂಡ ತುಪ್ಪ ಹಾಕಿ ಮಾಡ್ಬೋದು ಎಣ್ಣೆ ಬದಲಿಗೆ।
ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕಿದ್ರೆ ಅದು ಆಲೂಗಡ್ಡೆ ಪಲ್ಯ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಒಂದು ಸೈಡ್ ಬೇಯ್ದಿರ್ಬೋದು, ಇನ್ನೊಂದು ಸೈಡ್ ಬೇಯಿಸೋಣ ಇವಾಗ. ಈಗ ಇದು ಎರಡು ಕಡೆ ಚೆನ್ನಾಗಿ ಬೇಯ್ದಿದೆ, ಸ್ವಲ್ಪ ಬ್ರೌನ್ ಆಗೋವರೆಗೂ ಬೇಯಿಸಿದ್ರೆ ಸಾಕು. ಈಗ ನಾವು ಎರಡು ಬ್ರೆಡ್ಡಲ್ಲಿ ಆಲೂಗಡ್ಡೆ ಪಲ್ಯನ ಸ್ಟಫ್ ಮಾಡೋಣ. ನಾವು ಈಗ ಈ ಬ್ರೆಡ್ಡಲ್ಲಿ ಆಲೂಗಡ್ಡೆಯನ್ನು ಸ್ಟಫ್ ಮಾಡ್ತಿದ್ದೀನಿ, ಆಲೂಗಡ್ಡೆ ಪಲ್ಯವನ್ನು ಎಲ್ಲ ಕಡೆ ಸಮನಾಗಿ ಮಾಡಬೇಕು. ಈಗ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಶೇವ್ ಹಾಕ್ಕೊಳ್ಳೋಣ, ಮೇಲೆ ಸ್ವಲ್ಪ ಶೇವ್ ಹಾಕೋಣ. ಈರುಳ್ಳಿ ಇಷ್ಟ ಆಗೋರು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಮೇಲೆ ಹಾಕೋಬೋದು. ನೀವು ಟೊಮೆಟೊ ಸ್ಲೈಸ್ ಕೂಡ ಮಾಡಿ ಇದ್ರ ಮೇಲೆ ಇಟ್ಕೊಂಡು ತಿಂದರೆ ಚೆನ್ನಾಗಿ ಅನಿಸುತ್ತೆ. ಈಗ ಇದ್ರ ಮೇಲೆ ಚೆನ್ನಾಗಿ ಬೇಯಿದ್ರೆ ಇನ್ನೊಂದು ಬ್ರೆಡ್ ಸ್ಲೈಸನ್ನು ಆ್ಯಡ್ ಮಾಡ್ತಿದ್ದೀನಿ. ಇದು ಈಗ ನಿಮಗೆ ತಿನ್ನಲು ರೆಡಿಯಾಗಿದೆ. ನೀವು ಇದನ್ನು ಚಿಕ್ಕ ಮಕ್ಕಳಿಗೆ ಕೊಡ್ಬೋದು, ಅವರು ಕೂಡ ತುಂಬ ಇಷ್ಟಪಡ್ತಾರೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ಚಿಕ್ಕ ಮಕ್ಕಳಿಗೆ ಶಾಲೆಗೆ ಹೋಗಬೇಕಾದ್ರೆ ನೀವು ಸ್ನ್ಯಾಕ್ಸ್ ಥರ ಮಾಡಿ ಟಿಫಿನ್ ಬಾಕ್ಸ್ಗೆ ಹಾಕಿ ಕಳಿಸ್ಬೋದು. ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಬಟನ್ ಅನ್ನು ಒತ್ತಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.